ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿಗೆನೆ ಕನ್ನ ಹಾಕ್ತಾ ಇದ್ದಾರ ಕಳ್ಳರು. ಕಾಳಸಂತಿಯಲ್ಲಿ ಮಾರಾಟವಾಗ್ತಾ ಇದೆಯಾ? ಹಾಗಾದ್ರೆ ಏನಾಗ್ತಾ ಇದೆ ಅನ್ನಭಾಗ್ಯಕ್ಕೆ ಬರುವಂತಹ ಅಕ್ಕಿ? ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ನೋಡೋಣ ಬನ್ನಿ. ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರ ವಿತರಕರು. ಮಾಡ್ರಹಳ್ಳಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೀತಾ ಇರುವಂತದ್ದು. ಮಾಡ್ರಹಳ್ಳಿ ಗ್ರಾಮದ ಶಿವಣ್ಣ ಅನ್ನೋರಿಂದ ಒಂದು ಆರೋಪ ಕೇಳಿ ಬಂದಿದೆ. ಅಕ್ಕಿ ವಿತರಣೆ ಗೋಲ್ಮಾಲ್ ಕುರಿತು ತಹಸೀಲ್ದಾರ್ಗೆ ದೂರನ್ನ ಕೂಡ ನೀಡಿದೀವಿ ಅಂತ ಹೇಳ್ತಾರೆ ಅಲ್ಲಿನ ಶಿವಣ್ಣ ಅವರು. ಒಂದು ಕಾರ್ಡ್ಗೆ 10 ರೂಪಾಯಿ ಮತ್ತು ಒಂದು ಚೀಲಕ್ಕೆ 30 ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರಂತೆ ರೇಷನ್ ಡಿಪೋನಲ್ಲಿ. ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳಿಗೆ ಸರಿಯಾಗಿ ದವಸಗಳನ್ನು ನೀಡ್ತಾ ಇಲ್ಲ. ಗುಂಡ್ಲುಪೇಟೆಯ ಮಹದೇಶ್ವರ ನ್ಯಾಯಬೆಲೆ ಅಂಗಡಿಯಿಂದ ಮಾಡ್ರಹಳ್ಳಿ ಗ್ರಾಮಕ್ಕೆ ಈ ಎಲ್ಲ ದಾಸ್ತಾನುಗಳು ಸರಬರಾಜಾಗುತ್ತೆ. ಸರ್ಕಾರದಿಂದ ಬರುವಂತಹ ಅಕ್ಕಿ ರಾಗಿ ವಿತರಣೆಯಲ್ಲಿ ಭಾರಿ ಗೋಲ್ಮಾಲನ್ನು ನಡೆಸ್ತಾ ಇದ್ದಾರೆ ಅಂತ ಅದೇ ಊರಿನ ಶಿವಣ್ಣ ಅವರು, ಮಾಡ್ರಹಳ್ಳಿ ಗ್ರಾಮದ ಶಿವಣ್ಣ, ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಳತೆಯಲ್ಲಿ ಕೂಡ ಮೋಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಒಂದು ಕಾರ್ಡ್ 5 ಕೆಜಿ ಅಕ್ಕಿ ಕಮ್ಮಿ ಕೊಡ್ತಾರೆ, ಕೇಳೋಕೆ ಹೋದ್ರೆ ದೌರ್ಜನ್ಯ ಮಾಡ್ತಾರೆ, ಪ್ರತಿ ಕಾರ್ಡ್ಗೂ ಕೂಡ 5 ಕೆಜಿ ಅಕ್ಕಿ ಕಡಿಮೆ ಕೊಡ್ತಾರೆ ಇವರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಬಂದಾಗ ತಾರತಮ್ಯ ಮಾಡ್ತಾರೆ, ಅಕ್ಕಿ ರಾಗಿ ವಿತರಣೆಯಲ್ಲೂ ಕೂಡ ಮೋಸ ಮಾಡ್ತಾರೆ. ನಮಗೆ ಇವರು ಅಕ್ಕಿ ರಾಗಿ ವಿತರಣೆ ಮಾಡೋದು ಬೇಡ, ಬೇರೆಯವ್ರನ್ನ ನೇಮಿಸಿ ಅಂತ ತಹಸೀಲ್ದಾರ್ ಅವ್ರಿಗೆ ದೂರನ್ನು ನೀಡಿ 20 ದಿನಗಳ ಕಳೆದರೂ ಕೂಡ ತಹಸೀಲ್ದಾರ್ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಈ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಗ್ರಾಮದ ಮಹದೇಶ್ವರ ನ್ಯಾಯಬೆಲೆ ಅಂಗಡಿಯವರ ನಡೆಗೆ ಇಡೀ ಗ್ರಾಮಸ್ಥರು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪಾಟ್ರಳಿಯಿಂದ ನ್ಯಾಯಬೆಲೆ ಡಿಪೋಯಿಂದ ಮಾದೇಶ್ವರ ನ್ಯಾಯಬೆಲೆ ಅಂಗಡಿ 3 ವರ್ಷದಿಂದ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲ. ಕೇಳಕ್ ಹೋದ್ರ ನೀ ಅವನ ಕೇಳವ ಹೋಗು ಅಂತ ನಮ್ಗೆ ಬಿದ್ರಸ್ತಾರೆ. 10 ರೂಪಾಯಿ ಕೇಳ್ತಾರೆ ಕಡ್ಡಾಯಾಗಿ, 5 ಕೆಜಿ ಅಕ್ಕಿ ಕಮ್ಮಿ ಕೊಡ್ತಾರೆ, 10 ಕೆಜಿ ರಾಗಿ ಕಮ್ಮಿ ಕೊಡ್ತಾರೆ. ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಡಿ ಸಿ ಮಾಡಿದ್ದೀನಿ, ಡಿ ಮಾಡಿದ್ದೀನಿ, ಅವ್ರ ಯಾರು ಕ್ರಮ ಕೈ ಕೊಳ್ತಾ ಇಲ್ಲ. ಅದೇ ನೋಡಿ, ನೀವು ನಮ್ಗೆ ನೇ ತೋರಿಸ್ಕೊಡಿ. 6 ತಿಂಗಳು ನೋಡಿದ ಮೇಲೆ ಅಡ್ಡಾಡಿದೆ ಅದು ಆಲ್ರೆಡಿ, ಯಾಕಂದ್ರೆ ಡಾಕ್ಯುಮೆಂಟ್ ಆಫ್ ರೆಕಾರ್ಡ್ ಅಷ್ಟೇ, ಡಾಕ್ಯುಮೆಂಟ್ ಮುಖಾಂತರ ಮಾತಾಡ್ತಾ ಇರೋದು. ನಾವೇನು ಬೇರೆ ಉದ್ದೇಶ ಏನಿಲ್ಲ ಅಲ್ಲಿ, ಡಾಕ್ಯುಮೆಂಟ್ ಏನಿದೆ ಅದ್ರ ಪ್ರಕಾರ ನಾವು ಹೋಗಿ ಕೇಳಕಂಟ. ಇದಾರೆ ಆಚಪ್ಪ ಅವರು ರಿಜೆಕ್ಟ್ ಆದರು ಇವಾಗ. ಅವರಂದ್ರು ಒಂದು 6 ತಿಂಗಳು ನೋಡಿ ಅಸ್ಪೃಶ್ಯತೆ ಆಚರಣೆ ಮಾಡೋದು ನಮ್ಗೆ ಕಂಡು ಬಂತು ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬರ್ತದೆ ಸರ್ ಅಂತ ನಾನು ಹೇಳಿದ್ರು. ನಾನೇ ಖುದ್ದೇ ಹೇಳಿದೆ ಸಿನಿಮಾ ಸಂಘದ ಹೆಸರು ನಾನೇ ಹೇಳಿದೆ, ಅವಾಗ ಬೇಡಿ ಬಿಡಿ ಸಿನಿಮಾ ಸಂಘ ಅಂತಂದ ಅಂತ ಹೇಳಿದ್ರು. ನಾನು ಆದರೆ ತಡೀದೆ ಅವ್ರ ಮಾತು ಮೀರಿ ನಾನು ಡಿ ಸಿ ಕಟ್ಟಿದ್ದೆ. ಕೊಟ್ಟಾಗ ಅವರು ಕ್ರಮ ಕೈಗೊಳ್ಳಲಿಲ್ಲ. ನಮಗೆ ಬೇರೆ ವಿಚಾರ ಇಲ್ಲಿ ಬೇಡ ಅಲ್ಲಿ. ಒಂದು 10 ರೂಪಾಯಿ ತಗೊಳ್ತಾರೆ, ಒಂದು ಚೀಲಕ ಅದೊಂದು ಆಯಿತು, ಇನ್ನೊಂದು 10, ಇನ್ನೊಂದು ಐಟಮ್ 30. ಹೋಗಲಿ, ಏನಾಗ್ಬೋದು, ಇನ್ನೊಂದು ಸತಿ ನಾವು ತಡೀಬೋದು. ಮೇನ್ ಮೇಜರ್ ಪ್ರಾಬ್ಲಮ್ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡೋದು, ಸಂಪೂರ್ಣವಾಗಿ ಬೇಡ ಅಂತ ಹೇಳ್ತಾ ಇರೋದನ್ನ ತಿಳಿತು. ಈ ಉದ್ದೇಶ ಅಂಗಡಿಯಿಂದ ಈಗ ಸಮರ್ಪಕವಾಗಿ ನಮ್ಮೂರಲ್ಲಿ ಅಕ್ಕಿ ವಿತರಣೆ ಮಾಡ್ತಾ ಇಲ್ಲ. ಸ್ಕೇಲ್ ತಗೊಂಡು ಬಂದು ತೂಕ ಮಾಡಿಕೊಡ್ತಾ ಇರೋದ್ರಿಂದ ನಾವು ಸಾಕಾರ ಮತ್ತು ಬಿ ಡಿ ಸಾರ್ ಆಲ್ರೆಡಿ ಲೆಟರ್ ಕೊಡ್ತೀವಿ.
ಇವಾಗ ನಮ್ಗೆ ತುಂಬ ಅನ್ಯಾಯ ಆಗ್ತಿರೋದ್ರಿಂದ ಮಲೆನಾಡು ಮಹೇಶ್ವರ ನ್ಯಾಯಾಲಯದಲ್ಲಿ ರದ್ದುಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ನಿಯೋಗವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಗಂಟ ಸಂಚಾರಿ ನ್ಯಾಯಾಲಯದಿಂದ ಇವಾಗ ಏನಾಯ್ತು, ಅವರು ಸಂಚಾರ ನ್ಯಾಯಾಲಯ ಅಂಗಡಿ ಇಲ್ಲ ಅಂತ ಅಂದ್ಬಿಟ್ಟು ಅದರ ವಿಚಾರವಾಗಿ ನಮ್ಮ ಪರ್ಯಾಯ ವ್ಯವಸ್ಥೆಯಲ್ಲಿ ಮಲೆ ಮಹೇಶ್ವರ ನ್ಯಾಯಾಲಯ ಅಂಗಡಿಯಿಂದ ಶಕ್ತಿ ವಿತರಣೆ ಮಾಡ್ತೀನಿ ಅಂತಂದ್ರೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಂದ ಒಂದು ಮಾಹಿತಿ ಬಂತು. 2019 ಸಾಲದಲ್ಲಿ ಅವಾಗ ನಾನು ಮಾಡಿದ ಒಂದು 15 ದಿನ ಆಯ್ತು ಇರಲಿ ಅಂತಂದ್ರೆ ಮಲೆ ಮಹೇಶ್ವರ ನ್ಯಾಯಾಲಯ ಅಂಗಡಿಯಿಂದ ಶಕ್ತಿ ವಿತರಣೆ ಮಾಡಿದೆ ಅಂತಂದ್ರೆ ನಮ್ಮ ಸಂಘಟನೆಯಿಂದ ನಾವು ಕಿಲೋ ಒಂದು ಗ್ರಾಮಸ್ಥರ ಮಾಡಿ ಏನಂತ ನಂತರ ಅವ್ರು ಏನು ಮಾಡಿದ್ರು, ಮಾಡಿಸ್ಕೊಂಡು ಬರ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಅಂದ್ರೆ ಏನಪ್ಪ ಅಂತಂತಂದ್ರೆ ಬರ್ತಾ 1 ವರ್ಷ ಗಂಟ ನಾರ್ಮಲಾಗಿ ಕೊಟ್ಕೊಂಡ್ಬಂದ್ರು. ನಂತರ ಏನಾಯಿತು, ಈಗ ದಲಿತರು ಮತ್ತು ಮಾಡಿದ್ರು ಅಂತಂದ್ರೆ ಅದನ್ನೆಲ್ಲ ಹೇಳಂಗಿಲ್ಲ ಈಗ ಈ ಸಮಾಜದಲ್ಲಿ ನಡೆಯಂಗಿಲ್ಲ ಅದು ವಿಚಾರಗಳು. ಆದರೆ ಈ ಒಂದು ಶತಮಾನದಲ್ಲಿ ಇದು ಮಾಡ್ತಾರೆ ಅಂದ್ರೆ ನಮಗೆ ಭಾರಿ ಬೇಜಾರಾಗುತ್ತೆ. ಯಾಕಂತಂದರೆ ಒಂದು ಯಾವುದೇ ವಿಚಾರಗಳು ಮಾತಾಡೋಂಗಿಲ್ಲ ನಾವು, ಯಾಕಂದರೆ ಅಸ್ಪೃಶ್ಯತ ಆಚರಣೆಯನ್ನು ಒಂದು ವಿಚಾರದಲ್ಲಿ ಸರ್ ಹೇಳಬೇಕು. ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಶಿವಣ್ಣ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ, ತಹಸೀಲ್ದಾರು ಡಿ ಸಿ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಯಾವುದೇ ಥರ ಕ್ರಮ ಕೊಡ್ತಾ ಇಲ್ಲ, ನ್ಯಾಯಕರು ಕೊಡ್ತಾ ಇಲ್ಲ. ಅದರಿಂದ ಈಗ ನಾವು ಶಿವಣ್ಣವ್ರ ಮುಖಾಂತರ ನಾವು ಇದನ್ನೆಲ್ಲ ಮಾಡಿದ್ದೀವಿ. ಆದರೂ ಯಾವುದು ನಮಗೆ ಮನು ಮತ್ತು ಅವ್ರ ತಾಯಿ ಅವರು ಚೀಲಕ್ಕೆ 30 ರೂಪಾಯಿನ ತಗೊಂಡಿದ್ದಾರೆ, 1 ಕೆಜಿ 2 ಕೆಜಿ ಕಮ್ಮಿ ಮಾಡಿದ್ದಾರೆ. ಇದಕ್ಕೆ ನೀವು ನಮಗೆ ನ್ಯಾಯ ದೊರಕಿಸ್ಕೊಡೋದು ಅಂತ ಕೇಳ್ತಾರೆ. ಈಗ ಮಲೆ ಮಹೇಶ್ವರ ಅವರು ರೇಷನ್ ಕೊಡ್ತಾ ಇದ್ದಾರೆ, ಅಲ್ಲಿ ಏನಪ್ಪ ರೇಷನ್ಲಿ 25 ಕೆಜಿ ಅಕ್ಕಿ ಕೊಡ್ಬೇಕಾದ್ರೆ 20 ಕೆಜಿ ಕೊಡ್ತಾರೆ, 35 ಕೆಜಿ ಕೊಡೋವ್ರಿಗೆ 30 ಕೆಜಿ ಕೊಡ್ತಾರೆ, ರಾಗಿಲೋ 5 ಕೆಜಿ ಕಡಿಮೆ ಮಾಡಿರ್ತಾರೆ, ಕಿಲೋ ಕಡಿಮೆ ಮಾಡಿರ್ತಾರೆ. 10 ರೂಪಾಯಿ ಒಂದು ಕಾರ್ಡ್ಗೆ 10 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಕೇಳ್ತಿದ್ದಾರೆ. ಕೊಡಲಿಲ್ಲ ಅಂದ್ರೆ ಸ್ವಲ್ಪ ಯಾಕೆ ಕೊಡಲ್ಲ, 10 ರೂಪಾಯಿ ಕೊಡಲೇಬೇಕು ನಮ್ಗೆ ಗಾಡಿ ಬಾಡಿಗೆ ಕೊಡಬೇಕು ಅಂತ ಕೇಳ್ತಾರೆ. ನಾವು ಗಾಡಿ ಬಾಡಿಗೆ ನಿಮ್ಗೆ ಸೇರಿದ್ದು ಅಂದರೆ ಇಲ್ಲ ಇಲ್ಲ ನಾವು ಅದೆಲ್ಲ ಸೇರಿಸಿ ಕೊಡ್ತಿರೋದು ಅಂತ ಹೇಳ್ತಾರೆ. ಇವರು ನಮಗೆ ರೇಷನ್ ಕೊಡೋದು ಬೇಡಿ, ನಮಗೆ ಬೇರೆಯವ್ರಿಗೆ ಕೊಡೋಕೆ ವ್ಯವಸ್ಥೆ ಮಾಡಿಕೊಡಿ, ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ತಹಸೀಲ್ದಾರ್ಗೆ. ಆದರೂ ನಮಗೇನೋ ಸರಿಯಾದ ರೀತಿ ಮಾಹಿತಿ ಬರ್ತಾ ಇಲ್ಲ. ಹಂಗಾಗಿ ಈಗ ಅವರು ರೇಷನ್ ಕೊಡೋದು ಬೇಡಿ, ಬೇರೆಯವ್ರಿಗೆ ಕೊಡೋಕೆ ನಮಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿನ ವಿತರಕರು ಕನ್ನ ಹಾಕೋಕೆ ಮುಂದಾಗಿದ್ದಾರೆ. ಸೊ ಬಹಳ ಸರ್ತಿ ಸುದ್ದಿ ಆಗ್ತಾ ಇರುತ್ತೆ ಈ ತರ ಬಿ ಪಿ ಎಲ್ ಕಾರ್ಡ್ದಾರರು ಕೊಡುವಂತಹ ದವಸ ಧಾನ್ಯಗಳನ್ನು ಕೂಡ ಕಾಳಸಂತಿಯಲ್ಲಿ ಮಾರಾಟಗಳನ್ನ ಮಾಡ್ಕೊಳ್ತಾರೆ, ಜೊತೆಗೆ ಪ್ರತಿ ಕಾರ್ಡ್ಗೂ ಕೂಡ 5 ಕೆಜಿ ಅಕ್ಕಿ ಕೊಡ್ಬೇಕು ಕೊಡ್ತಾರಂತೆ. ಏನ್ ಮಾಡ್ತಾರೆ, ಅಕ್ಕಿನ ಇವ್ರು ಕುತ್ಕೊಂಡು ತಿಂತಾರ, ಬದಲಿಗೆ ಮಾರ್ಕೊಳ್ಳೋದು ಮಾರ್ಕೆಟ್ಗಳಲ್ಲಿ. ಸೊ ಈ ತರದ ಒಂದು ಹೇಯ ಕೃತ್ಯಕ್ಕೆ ಇಲ್ಲೊಂದು ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಮುಂದಾಗಿದ್ದಾರೆ. ಮಹದೇಶ್ವರ ನ್ಯಾಯಬೆಲೆ ಅಂಗಡಿಯವರ ನಡೆಗೆ ಗ್ರಾಮಸ್ಥರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಗುಂಡ್ಲುಪೇಟೆಯ ಮಾಡ್ರಹಳ್ಳಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋಂಥ ಆರೋಪವನ್ನು ಸ್ವತಃ ಗ್ರಾಮಸ್ಥರೇ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಮತ್ತು ಒಂದು ನ್ಯಾಯಬೆಲೆ ಅಂಗಡಿಯವರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆ ಜನರು ಹಸಿವು ಮುಕ್ತ ಭಾರತ, ಹಸಿವು ಇರಬಾರದು ಯಾರಿಗೂ ಕೂಡ ಅನ್ನುವಂಥ ನಿಟ್ಟಿನಲ್ಲಿ ಉಚಿತ ಅಕ್ಕಿ 1 ರೂಪಾಯಿಗೆ 1 ಕೆಜಿ ಅಕ್ಕಿ, ಈ ಥರದ ಒಂದಷ್ಟು ಸ್ಕೀಮ್ಗಳನ್ನು ಸರ್ಕಾರ ತಂದರೆ ಅದನ್ನೂ ಬಿಡ್ದಂಗೆ ಮಾಡ್ಕೊಳ್ತಾರೆ. ಸೊ ಇದು ನಮ್ಮ ದೇಶದ ರಾಜ್ಯದ ಮತ್ತು ಆಡಳಿತದ ಪರಿಸ್ಥಿತಿ. ಸೊ ಈ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ ನೋಡೋಣ.
ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಏನಿದು ಇದೊಂಥರ ಕಾಳಸಂತೆಯಲ್ಲಿ ಕಾಳಧನಿಕರಿಗೆ ಮಾರಾಟ ಮಾಡುವಂತಹ ವಸ್ತು ಆಗ್ತಾ ಇದೆಯಾ ಬಡವರಿಗೆ ಅಂತ ಕೊಡುವಂತಹ ದವಸ ಧಾನ್ಯಗಳು ಅಂತ? ಈಗ ಸರ್ಕಾರದಿಂದ ಏನು ಯೋಜನೆಗಳು ಈಗ ಬಡವರಿಗಾಗಿ ಬರ್ತವೆ ಸರ್? ಅದು ಈಗ ಈ ಅನ್ನಭಾಗ್ಯ ಯೋಜನೆ ಅಂತ ಏನು ದವಸ ಧಾನ್ಯಗಳು ಈಗ ಸರಬರಾಜು ಆಗ್ತವೆ, ಅದರಲ್ಲಿ ವಿತರಕರು ಕೆಲವು ವಿತರಕರು ಇದನ್ನ ಬಡ ಜನರಿಗೆ ಸಮರ್ಪಕವಾಗಿ ತಲುಪಿಸ್ತಾ ಇಲ್ವ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ ತೊಡಗಿದೆ. ಯಾಕಂದ್ರೆ ಗುಂಡ್ಲುಪೇಟ ತಾಲೂಕು ಮಾಡ್ರಹಳ್ಳಿ ಗ್ರಾಮದಲ್ಲಿ ಈ ಮಹದೇಶ್ವರ ನೇಬಲಿ ಅಂಗಡಿಯವರು ಒಂದು ಸಂಚಾರಿ ವಾಹನವನ್ನು ಮಾಡಿಕೊಂಡು ಮಾಡ್ರಹಳ್ಳಿ ಗ್ರಾಮಸ್ಥರಿಗೆ ಒಂದು ಅಕ್ಕಿ ಮತ್ತೆ ಸಾಮಗ್ರಿಗಳನ್ನು ವಿತರಣೆ ಮಾಡ ಇದರಲ್ಲಿ ಒಂದು ಜನರನ್ನ ತಗೊಳ್ತಾರೆ. ಆದ್ರೆ ಇವರು ವಿತರಣೆ ಮಾಡೋದ್ರಲ್ಲಿ ಜನಗಳಿಗೆ ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ಇದರಲ್ಲಿ 5 ಕೆಜಿ ಕಮ್ಮಿ ಕೊಡುವಂತದ್ದು, ಮತ್ತೆ ಒಂದು ಕಾರ್ಡ್ಗೆ 10 ರೂಪಾಯಿ ಮತ್ತು ಒಂದು ಚೀಲಕ್ಕೆ 30 ರೂಪಾಯಿ ವಸೂಲಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಈ ಕುರಿತಾಗಿ ಅವರು ತಹಸೀಲ್ದಾರ್ ಗಮನಕ್ಕೆ ಲಾಸ್ಟ್ ಹೋದ ತಿಂಗಳು 15 ತಾರೀಕಲ್ಲಿ ಇವರು ತಹಸೀಲ್ದಾರ್ಗೆ ಒಂದು ದೂರನ್ನು ಕೊಡ್ತಾರೆ ಪತ್ರದ ಮೂಲಕ. ಆದ್ರೆ ಇದುವರೆಗೂ ಈಗ ಆಹಾರ ಇಲಾಖೆ ಅಧಿಕಾರಿಗಳಾಗ್ಬೋದು ತಹಸೀಲ್ದಾರ್ ಆಗ್ಬೋದು ಯಾವ್ದೇ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಅವ್ರಿಗೆ ಏನಾದ್ರೂ ನ್ಯಾಯವನ್ನ ಕೇಳಕ್ ಅಂದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ಅಂತ ಹೇಳಿ ಆ ದೂರದರ ಶಿವಣ್ಣ ಅವರು ಆರೋಪಿಸ್ತಾ ಇದ್ದಾರೆ. ಸೊ ನೀವೇನಾದ್ರೂ ಅಧಿಕಾರಿಗಳನ್ನ ಅಥವಾ ಆ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರ? ಮಾಧ್ಯಮಕ್ಕೆ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದ್ದಾರ ಅವರು? ಈ ವಿಚಾರ ಸಂಬಂಧಪಟ್ಟಂತೆ ಆ ನ್ಯಾಯಬೆಲೆ ಅಂಗಡಿ ಏನು ವಿನಯ ಅಂತ ಹೇಳಿದ್ರೆ ಅವ್ರಿಗೇನು ದೂರವಾಣಿ ಕರೆಯನ್ನು ಮಾಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅವರು ನಿನ್ನೆಯಿಂದ ಇದು ಏನು ಈಗ ಮಾಧ್ಯಮದ ಮುಖಾಂತರ ಇವರು ನ್ಯಾಯ ಕೇಳಿ ಹೊರಟಿದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾದ ಆಗಿದೆ ಅಂತ ತಿಳಿದು ಬಂದಿದೆ. ಹಾಗಾಗಿ ಅವರು ಯಾವುದೇ ತರಹ ಫೋನ್ ಕರೆಗಳನ್ನ ಸ್ವೀಕರಿಸ್ತಾ ಇಲ್ಲ. ಯಾಕಂದ್ರೆ ಅವರು ನಾವು ಸರಿಯಾಗಿ ಕೊಡ್ತಾ ಇದೀವಿ, ಇಲ್ಲಿ ಏನು ಆಗ್ತಾ ಇಲ್ಲ, ಈಗ ಸ್ಕೇಲ್ ನೀವು ಏನು ಅಳತೆ ಯಂತ್ರದಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ನಾವು ಹೊಸ ಅಳತೆ ಬಳಿ ಇದನ್ನ ತಂದಿದೀವಿ, ಇದ್ರಲ್ಲಿ ನಾವು ಕರೆಕ್ಟ್ ಆಗಿ ಕೊಡ್ತಾ ಇದೀವಿ. ನಾವು ಯಾವ್ದೇ ರೀತಿಯಾಗಿ ಜನಗಳ ಹತ್ರ ಕಾರ್ಡಿಗೆ 10 ರೂಪಾಯಿ ಇರ್ಬೋದು ಮತ್ತೆ ಚೀಲಕ್ಕೆ 30 ರೂಪಾಯಿ ನಾವು ವಸೂಲಿ ಮಾಡ್ತಾ ಇಲ್ಲ ಅನ್ನೋ ಮತಗಳನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇವರು ಚೀಲಕ್ಕೆ 30 ಮತ್ತೆ ಸಪರೇಟ್ ಆಗಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ಗೆ ಏನು ಇವರು ದವಸ ಧಾನ್ಯಗಳನ್ನ ಕೊಡಬೇಕು ಅದರಲ್ಲಿ ಇವರು ಏರುಪೇರು ಮಾಡ್ತಾ ಇದ್ರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಾಯ್ಸ ಉಳ್ಕತ್ತೋ ಹಣ್ಣು ಉಳ್ಕತ್ತೋ ಹುಳಿ ಉಳ್ಕತ್ತೋ ಬಿಟ್ಟು ಮಿಕ್ಕಡೆ ತಗೊಂಡು ವಾಪಸ್ಸು ನಮ್ಗೆ ಸಿಕ್ತು ಮಟನ್ ಚಿಕನ್ ಬಾ.